ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವರ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ನಮ್ಮನೆಯಲ್ಲಿ ಹೇಗೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಮೊದಲಿಗೆ ಕಳಶಕ್ಕೆ ಹೇಗೆ ಸೀರೆ ಉಡಿಸ್ಕೊದು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಎರಡು ಚೊಂಬು ತೊಗೊಂಡಿದ್ದೀನಿ, ಒಂದು ಬೆಳ್ಳಿ ಚೊಂಬು, ಅದಕ್ಕೆ ಅಕ್ಕಿನ ತುಂಬಿಕೊಂಡು ಸೀರೆನ ಉಡಿಸ್ತಾ ಇದ್ದೀನಿ. ಅದಕ್ಕೆ ಸೀರೆ ಉಡ್ಸಿದ್ರೆ ನಾನು ತುಂಬ ಬ್ರೀಫಾಗಿ ತೋರಿಸಿಲ್ಲ ಇಲ್ಲಿ, ಯಾಕೆಂದರೆ ಪೂಜೆಗೆಲ್ಲ ಟೈಮ್ ಆಗುತ್ತೆ ಅಂತ ನಾನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಗೆ ಉಡಿಸೋದು ಅಂತ ಅದಕ್ಕೆ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ಇವಾಗ ನಾನು ಇದು ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ, ಯಾಕೆಂದರೆ ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡಬೇಕಾಗಿರೋದ್ರಿಂದ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಪೂಜೆ ಮಾಡೋಕ್ಕೆ ಸುಲಭ ಆಗುತ್ತೆ. ನಾನು ಇವಾಗ ನೈಟು ಎಲ್ಲ ರೆಡಿ ಮಾಡಿಕೊಂಡು ಸೀರೆ ಎಲ್ಲ ಉಡಿಸ್ಕೊಂಡು ದೇವರ ಕಳಶಕ್ಕೆ ಉಡಿಸ್ತಾ ಇದ್ದೀನಿ ಇವಾಗ ಸೀರೆನ. ನೋಡಿ, ಈಗ ಇಷ್ಟು ಉಡಿಸಿದ್ದೀನಿ. ಉಡಿಸಿ ಇದಕ್ಕೆ ಒಡವೆಗಳನ್ನೆಲ್ಲ ಹಾಕ್ಕೊಂಡು ಎಲ್ಲ ಅಲಂಕಾರ ಮಾಡಿಟ್ಕೊಂಡ್ರೆ ಬೆಳಗ್ಗೆ ನಾವು ಅದಕ್ಕೆ ಮುಖವಾಡವನ್ನು ಹಾಕಿ ಕಳಶ ಪ್ರತಿಷ್ಠಾಪನೆ ಮಾಡಿ ಬೇಗ ಪೂಜೆ ಮಾಡ್ಕೊಬೋದು. ಇವಾಗ ನಾನು ಇಲ್ಲಿ ಒಡವೆಗಳನ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದು ಎಲ್ಲ ರೆಡಿಯಾಗಿದೆ. ಇದನ್ನು ನೆಕ್ಸ್ಟು ಬೆಳಗ್ಗೆ ನಾವು ಈ ಕಳಶಕ್ಕೆ ನೀರನ್ನು ಹಾಕ್ಕೊಂಡು ಮಂಗಳ ದ್ರವ್ಯಗಳನ್ನು, ಅರಶಿನ, ಕುಂಕುಮ ಮತ್ತು ಡ್ರೈ ಫ್ರೂಟ್ಸು, ಕಾಯನ್ನು ಎಲ್ಲ ಹಾಕ್ಕೊಂಡು ನಾವು ಪೂಜೆ ಮಾಡ್ಕೊಬೋದು. ಈಗ ಇದೆಲ್ಲ ರೆಡಿಯಾಗಿದೆ. ಬೆಳಗ್ಗೆ ನಾನು ಒಂದು 4:30 ದೇವರಿಗೆ ಮೊದಲು ಗಣೇಶನಿಗೆ ಪೂಜೆ ಮಾಡಿ, ವಿಘ್ನ ವಿನಾಯಕನಿಗೆ ಪೂಜೆ ಮಾಡಿ, ನಂತರ ವರಮಹಾಲಕ್ಷ್ಮಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊತಾ ಇದ್ದೀನಿ. ಇದು ಬೆಳಗ್ಗೆ 4:30 ಮಾಡಿದ್ದು ಪೂಜೆ. ಇವಾಗ ನಾನು ಗಣೇಶನಿಗೆ ಪೂಜೆ ಮಾಡಿ ನಂತರ ವರಮಹಾಲಕ್ಷ್ಮಿಗೆ ಬೆಳ್ಳಿ ವಿಗ್ರಹಕ್ಕೆ ನಾವು ಅರಿಶಿನ ನೀರು, ಕುಂಕುಮ ನೀರು ಮತ್ತು ಪುಷ್ಪಗಳಿಂದ ಅರ್ಚನೆ ಮಾಡಿ ಅಭಿಷೇಕ ಮಾಡಿ ಪೂಜೆಯನ್ನು ಮಾಡ್ಕೋಬೇಕು. ಇದಾದ ನಂತರ ನಾವು ದೇವಿಗೆ ಪಂಚಾಮೃತ ಅಭಿಷೇಕ, ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ ಮತ್ತು 5 ಥರದ ಹಣ್ಣು, ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಅಭಿಷೇಕ ಮಾಡ್ಕೋಬೇಕು. ಇದನ್ನೆಲ್ಲ ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. 4:30-5:00 ಪೂಜೆ ಮಾಡಿದ್ರೆ ಒಳ್ಳೆಯದು. ಆಗಿಲ್ಲ ಅಂದರೆ ಸಂಜೆ ಗೋಧೂಳಿ ಲಗ್ನದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಆದಷ್ಟು ಬೆಳಗಿನ ಜಾವ 4:30-5:00 ಮಾಡಿದ್ರೇ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ನಾವು ನೈಟ್ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ 4:30-5:00 ನಾವು ಪೂಜೆನ ಮಾಡ್ಕೊಬೋದು. ನಾನು ಬೆಳಗ್ಗೆ 5:30 ಪೂಜೆನ ಮುಗಿಸಿದ್ದೆ. 5:30-5:30 ದೇವರ ಪೂಜೆ ಮುಗಿದಿತ್ತು. ಇದೆಲ್ಲ 4:30-5:00 ಮಾಡಿದ್ದು. ಐದು ಥರದ ಹಣ್ಣುಗಳು, ಹಾಲು, ತುಪ್ಪ, ಸಕ್ಕರೆ, ಜೇನುತುಪ್ಪ, ಹೀಗೆ ಪಂಚಾಮೃತ ಅಭಿಷೇಕವನ್ನು ನಾವು ದೇವಿಗೆ ಮಾಡ್ಕೋಬೇಕು. ಇದೆಲ್ಲ ಆದ ನಂತರ ನೋಡಿ, ನಾನು 5:30 ಪೂಜೆಯನ್ನು ಮುಗಿಸ್ಕೊಂಡೆ. ಹೀಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಪೂಜೆ. ನೋಡಿ, ಅಲಂಕಾರ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ.
ಹೇಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಪೂಜೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವ್ಲಾಗು ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.